ಹೀಗೆ ನಮಸ್ಕಾರ ಮಣಿಪಾಲ್ ಕಿಚನ್ಗೆ ಆಧಾರದ ಸ್ವಾಗತ ನಾನು ಪ್ರತಿಭಾ ಇವತ್ತಿನ ರೆಸಿಪಿ ಯಾವುದಪ್ಪ ಅಂದರೆ ಎಳೆಯದು ಬದನೆಕಾಯಿ ಸೀಮೆ ಬದನೇಕಾಯಿದು ಕೂಟ್ ರೆಸಿಪಿನ ತೊಗೊಂಬಂದಿದ್ದೀನಿ ಫ್ರೆಂಡ್ಸ್ ಇಷ್ಟು ದಿವಸ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ಡೈಮಂಡ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಆಗ ನಾನು ಹಾಕೋ ರೆಸಿಪಿ ನೋಟಿಫಿಕೇಶನ್ಸ್ ಎಲ್ಲ ನಿಮಗೆ ಮೊದಲು ಬರ್ತದೆ ನೀವೇ ಮೊದಲು ನೋಡ್ಬೋದು ರೆಸಿಪಿನ ಮೊದಲಿಂದ ಕೊನೆಯ ತನಕ ನೋಡಿ ಆಗ ನಿಮಗೆ ಹೇಗೆ ಮಾಡೋದು ಅಂತ ಚೆನ್ನಾಗಿ ಗೊತ್ತಾಗುತ್ತೆ ಈಗ ಏನೇನು ಬೇಕಂತ ನೋಡೋಣ ಒಂದು ಎಳೆಯದು ಸೀಮೆ ಬದನೇಕಾಯಿ ಒಂದು ಸ್ವಲ್ಪ ದಾಲ್ ಅಂದರೆ ಬೇಳೆ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಎರಡು ಟೇಬಲ್ ಸ್ಪೂನು ಕಡಲೆಕಾಯಿ ಬೀಜ ರುಚಿಗೆ ತಕ್ಕಷ್ಟು ಉಪ್ಪು ಈಗ ನೋಡಿ ಎಳೆದು ತೊಗೊಳ್ಳಿ ಸೀಮೆ ಬದನೆಕಾಯಿ ಆದಷ್ಟು ಯಾಕಂದರೆ ಎಳೆದು ತೊಗೊಂಡ್ರೆ ಮಾತ್ರ ಇಡೀಷ್ಟು ಚೆನ್ನಾಗಾಗತ್ತೆ ಹೇಗಿದ್ರು ಸಿಪ್ಪೆ ತುಂಬ ಎಳೆದಾಗಿದ್ರೆ ಮಾತ್ರ ತೆಗಿಯೋದು ಬೇಡ ಇಲ್ಲದಿದ್ದರೆ ತೆಗಿಬೇಕಾಗತ್ತೆ ನೋಡಿ ಅದು ಅದಕ್ಕೆ ಒಂದಿಷ್ಟು ಬಿಡಿದು ಸ್ಟಿಕ್ಕಿ ಲಿಕ್ವಿಡ್ ಇರುತ್ತೆ ಅದನ್ನು ಪೂರ್ತಿ ಒರೆಸ್ಕೊಳ್ಳಿ ಈಗ ನಾನು ತೋರಿಸಿರೋ ಹಾಗೆ ಕಟ್ ಮಾಡ್ಕೊಳ್ಳಿ ಕಟ್ ಕಟ್ ಮಾಡಿದ ಮೇಲೆ ನಾವು ಸಿಪ್ಪೆ ತೆಗೆಯೋದು ಒಳ್ಳೆಯದು ಯಾಕಂದರೆ ಇಡೀ ಇದ್ದಾಗ ಸಿಪ್ಪೆ ತೆಗೆದ್ರೆ ಅದು ಮಧ್ಯ ಮಧ್ಯದಲ್ಲಿ ಸಿಪ್ಪೆ ಹೋಗೋದೇ ಇಲ್ಲ ಹಾಗೆ ಉಳಿದ್ಬಿಟ್ಟು ಮತ್ತೆ ತಿನ್ನಬೇಕಾದ್ರೆ ಒಂಥರ ಬಾಯಲ್ಲಿ ಸಿಕ್ಕದಾಗೆ ಆಗುತ್ತೆ ಸೊ ನಾನು ಹೇಗೆ ತೋರಿಸಿದ್ದೀನೋ ಹಾಗೆ ಸಿಪ್ಪೆ ತೆಗೀರಿ ಇದು ಒಂದು ವಿಟಮಿನ್ ಬಾಂಬ್ ಅಂತ ಹೇಳ್ತಾರೆ ಅಂದರೆ ಇದರಲ್ಲಿ ತುಂಬ ನ್ಯೂಟ್ರಿಯೆಂಟ್ಸ್ ಇದೆ ಫ್ರೆಂಡ್ಸ್ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಾನು ಇವಾಗ ಹೇಗೆ ತೋರಿಸಿದೀನೋ ಹಾಗೆ ಸಣ್ಣ ಸಣ್ಣದಾಗಿ ಬೈಟ್ ಸೈಜ್ ಪೀಸಸ್ ಹಾಕಿ ಕಟ್ ಮಾಡಿ ಇದು ಹಾರ್ಟ್ ಫ್ರೆಂಡ್ಲಿ ಮತ್ತು ಇದರಲ್ಲಿ ಕ್ಯಾನ್ಸರ್ ಫೈಟ್ ಮಾಡುವಂತಹ ಪ್ರಾಪರ್ಟೀಸ್ ಇದೆ ಈ ತರಕಾರಿನ ಯಾವತ್ತೂ ನಿಮ್ಮದು ಇದರಲ್ಲಿ ಉಪಯೋಗಿಸ್ಕೊಳ್ಳಿ ಇದು ಕಟ್ ಮಾಡಿರೋದನ್ನೆಲ್ಲ ಇವಾಗ ಒಂದು ಬೌಲನ್ ನೀರು ಹಾಕ್ಬಿಟ್ಟು ಅದರಲ್ಲಿ ಹಾಕ್ಕೊಳ್ಳಿ ಈಗ ಕುಕ್ಕರ್ಗೆ ಒನ್ ಥರ್ಡ್ ಕಪ್ಪು ಹೆಸರುಬೇಳೆ ಹಾಕ್ಕೊಳ್ಳಿ ಎರಡು ಟೇಬಲ್ ಸ್ಪೂನು ಕಡಲೆಕಾಳು ಕಡಲೆಕಾಯಿ ಬೀಜ ಹಾಕ್ಕೊಳ್ಳಿ ಹಾಗೆ ಒಂದು ಚಿಟಿಕೆ ಅಂದರೆ ಒನ್ ಥರ್ಡ್ ಟೀ ಸ್ಪೂನು ಅರಿಶಿನ ಪುಡಿ ಹಾಕ್ಕೊಳ್ಳಿ ಸ್ವಲ್ಪ ಒಂದು ಎರಡು ಚುಟಕಿ ಅಥವಾ ಮೂರು ಚುಟಕಿಯಷ್ಟು ಉಪ್ಪು ಹಾಕ್ಕೊಂಡು ನೀವು ಯಾವ ಎಣ್ಣೆ ಬರಿಸ್ತೀರೋ ಆ ಎಣ್ಣೆನ ಒಂದು ಟೀ ಸ್ಪೂನ್ ಹಾಕ್ಕೊಳ್ಳಿ ಅಡುಗೆಗೆ ಮತ್ತು ಎಷ್ಟು ಅಗತ್ಯ ಇರುವಷ್ಟು ನೀರು ಹಾಕ್ಕೊಳ್ಳಿ ಅಂದರೆ ಅದು ನೆನೆಯುವಷ್ಟು ಮತ್ತೆ ಒಂದು ಅರ್ಧ ಇಂಚ್ ಮೇಲೆ ಬಂದರೆ ಸಾಕು ಬೇಳೆಗೆ ಜಾಸ್ತಿ ನೀರು ಬೇಕಂತಿಲ್ಲ ಬೇಗ ಬೇಯುತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸ್ಪೂನಿಂದ ಚೆನ್ನಾಗಿ ಮತ್ತು ಮುಚ್ಚಲ ಮುಚ್ಚಿಬಿಟ್ಟು ತುಂಬ ಸಾಫ್ಟ್ ಬೇಡ ಹದವಾಗಿ ಕುಕ್ ಆದರೆ ಸಾಕು ಮಶಿ ಆಗಬೇಕಂತಿಲ್ಲ ಬಟ್ ಏನಂದ್ರೂ ಇದು ಬೇಳೆ ಅಲ್ವಾ ಮಶಿ ಆಗಿಬಿಡತ್ತೆ ಚೆನ್ನಾಗಿ ಕುಕ್ ಮಾಡಿ ಮೆದು ಆಗುವ ಕುಕ್ ಮಾಡಿದ್ರೆ ಆಯಿತು ಈಗ ಮಸಾಲೆಗೆ ಒಂದು ಟೀ ಸ್ಪೂನು ಕರಿ ಮೆಣಸು ಹಾಗೆ ಎರಡು ಟೀ ಸ್ಪೂನು ಕೊತ್ತಂಬರಿ ಬೀಜ ಒಂದು ಟೀ ಸ್ಪೂನು ಬೇಳೆ ಎರಡೇ ಎರಡು ಬೇಡಿಗೆ ಮೆಣಸಿನ್ಕಾಯಿ ಹಾಗೆ ಒಂದು ಅರ್ಧ ಕಪ್ಪು ಫ್ರೆಶ್ ತೆಂಗಿನಕಾಯಿ ತುರಿ ಇಷ್ಟೆಲ್ಲ ಮಸಾಲೆಗೆ ಬೇಕು ನಮಗೆ ಹಾಗೆ ಒಗ್ಗರಣೆಗೆ ಸಾಸಿವೆ ಒಂದು ಟೀ ಸ್ಪೂನು ಜೀರಿಗೆ ಒಂದು ಟೀ ಸ್ಪೂನು ಸ್ವಲ್ಪ ಬೆಳಗ್ಗೆ ಮೆಣಸಿನ್ಕಾಯಿ ತುಂಡು ಮಾಡಿರೋದು ಕರ್ಬೇವಿನ ಸೊಪ್ಪು ಫ್ರೆಶ್ ಆಗಿರೋದು ಹಿಂಗು ಪುಡಿ ಮತ್ತು ಸ್ವಲ್ಪ ಹಣ್ಣಿನ ನೀರು ಮತ್ತು ಕೊತ್ತಂಬರಿ ಸೊಪ್ಪು ನಮಗೆ ಗಾರ್ನಿಷ್ ಮಾಡಿದ್ವಿ ಕೊನೆಯಲ್ಲಿ ಈಗ ಒಂದು ಕಡಾಯಿನ ದಪ್ಪ ತಳದ ಕಡಾಯಿ ತಗಿ ಇಟ್ಕೊಳ್ಳಿ ಗ್ಯಾಸ್ ಮೇಲೆ ಹಾಗೆ ಅದು ಎಣ್ಣೆ ಎರಡು ಟೇಬಲ್ ಸ್ಪೂನ್ ಹಾಕ್ಕೊಂಡು ಅದಕ್ಕಾದ್ಮೇಲೆ ಅದಕ್ಕೆ ಅರ್ಧ ಟೀ ಸ್ಪೂನು ಸಾಸಿವೆ ಕಾಳು ಹಾಕ್ಕೊಳ್ಳಿ ಅರ್ಧ ಟೀ ಸ್ಪೂನು ಜೀರಿಗೆ ಹಾಕ್ಕೊಳ್ಳಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಆಗ ಪರವಾಗಿಲ್ಲ ಜೀರಿಗೆ ಸಾಸಿವೆ ಒಗ್ಗರಣೆಗೆ ಅಲ್ವಾ ಮತ್ತು ಸ್ವಲ್ಪ ನಾವು ಒಣ ಮೆಣಸಿನ್ಕಾಯಿ ತುಂಡುಗಳು ಹಾಕ್ಕೊಳ್ಳಿ ಪ್ರೋಟೋಕಾಲು ಮತ್ತು ಕರ್ಬೇವಿನ ಸ್ವಲ್ಪ ಫ್ರೆಶ್ ಆಗಿರೋದು ಹಾಕ್ಕೊಳ್ಳಿ ಒಂದು ಚೂರಿ ಚೂರು ಅರಿಶಿನ ಪುಡಿ ಹಾಕ್ಕೊಳ್ಳಿ ಹಿಂಗ್ ಪೌಡ್ರು ಎರಡರಿಂದ ಮೂರು ಪಿಂಚ್ ಹಾಕ್ಕೊಳ್ಳಿ ಚಿಟಿಕೆ ಅಂತಾರಲ್ಲ ಹಾಗೆ ಮತ್ತು ಒಂದು ಸತಿ ಕೈ ಆಡಿಸ್ಕೊಳ್ಳಿ ಚೆನ್ನಾಗಿ ಎಲ್ಲ ಒಟ್ಟಿಗೆ ಸೇರ್ಬರಲಿ ಹೇಗೂ ಸಿಡ್ದಾಯ್ತು ಎಲ್ಲೇ ಈಗ ನಾವು ಕಟ್ ಮಾಡಿರುವಂಥ ಸೀಮೆ ಬದ್ನೆಕಾಯಿ ಅದನ್ನು ಕಾಯೋಟೆ ಅಂತ ಕೂಡ ಹೇಳ್ತಾರೆ ಅದಕ್ಕೆ ಇಂಗ್ಲೀಷ್ನಲ್ಲಿ ಇದರಲ್ಲಿ ತುಂಬ ಗು ವಿಟಮಿನ್ ಸಿ ಇದೆ ಫ್ರೆಂಡ್ಸ್ ನಮಗೆ ಆರೆಂಜಲೆಲ್ಲ ಇದೆಯಲ್ಲ ಆ ಥರ ವಿಟಮಿನ್ ಸಿ ಇದೆ ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು ಅದು ಬೇಯಕ್ಕೆ ತಕ್ಕಷ್ಟು ಹಾಕ್ಕೊಳ್ಳಿ ನಾವು ಆವಾಗ ಬೇಳೆಗೆ ಹಾಕಿದ್ದೀವಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಈಗ ಚೆನ್ನಾಗಿ ಒಗ್ಗರಣೆಯಲ್ಲಿ ಕಂಬೈನ್ ಮಾಡ್ಕೊಳ್ಳಿ ಆ ಒಗ್ಗರಣೆ ಎಲ್ಲ ಚೆನ್ನಾಗಿ ಇದಕ್ಕೆ ತಾಗಿ ಬರಲಿ ಎಣ್ಣೆ ತಾಗಿದರೆ ಬೇಗ ಬೆಂದು ಬಂದುಬಿಡತ್ತೆ ವೆಜಿಟೇಬಲ್ ಯಾವತ್ತು ಈಗ ಒಂದು ಕಪ್ಪಷ್ಟು ನೀರು ಹಾಕ್ಕೊಂಡ್ರೆ ಸಾಕು ತುಂಬ ಬೇಕಂತಿಲ್ಲ ಬೇಗ ಬೇಯತ್ತೆ ಇದು ಕವರಿನ್ ಕುಕ್ ಮಾಡಿ ಐದು ನಿಮಿಷ ತನಕ ಆದರೆ ಮಧ್ಯ ಮಧ್ಯದಲ್ಲಿ ಚೆಕ್ ಮಾಡ್ತಾಯಿರಿ ಈಗ ಐದು ನಿಮಿಷ ಆಗಿದೆ ಈಗ ನಾವು ಒಂದು ಸಣ್ಣ ಪ್ಯಾನ್ ಇಟ್ಕೊಂಡು ಅದರಲ್ಲಿ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದು ಒಂದು ಕಡೆ ಕುಕ್ ಆಗ್ತಾ ಇರಲಿ ಎರಡು ಟೀ ಸ್ಪೂನು ಉದ್ದಿನಬೇಳೆ ಹಾಕಿ ಉದ್ದಿನಬೇಳೆ ಇನ್ನೇನಪ್ಪ ಒಂಚೂರು ಬೇಯ್ ಹುರಿತಾ ಇದೆ ಅನ್ಬೇಕಾದ್ರೆ ಅಂದರೆ ಕರಿಮೆಣಸಿನಕಾಳು ಹಾಕ್ಕೊಳ್ಳಿ ಒಂದು ಟೀ ಸ್ಪೂನಷ್ಟು ಹಾಗೆ ಕೊತ್ತಂಬರಿ ಬೀಜ ಎರಡು ಟೀ ಸ್ಪೂನ್ ಹಾಕ್ಕೊಳ್ಳಿ ಒಂದು ಸತಿ ಕೈ ಆಡಿಸಿ ಅದರಲ್ಲಿ ಲೋ ಫ್ಲೇಮ್ ಮಾಡಿ ಈಗ ಆಯ್ತಲ್ಲ ಈಗ ಅದಕ್ಕೆ ಒಣ ಮೆಣಸಿನ್ಕಾಯಿ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡೇ ಎರಡು ಹಾಕಿದ್ದೀನಿ ಸಾಕಾಗತ್ತೆ ಯಾಕಂದರೆ ಕರಿಮೆಣಸು ಹಾಕಿದ್ದೀವಲ್ಲ ಕರೆಕ್ಟಾಗುತ್ತೆ ತುಂಬ ಖಾರ ಆಗಬಾರ್ದು ಇದು ಈಗ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗಿ ಬಂತು ನೋಡಿ ಎಷ್ಟು ಪರಿಮಳ ಬರ್ತಾ ಇದೆ ಪರಿಮಳ ಇರ್ತಾ ಆಯಿತು ಈಗ ಇದನ್ನು ಮೇಲೆ ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ ಹಾಗೆ ಅರ್ಧ ಕಪ್ಪು ತೆಂಗಿನಕಾಯಿ ತುರಿ ಹಾಕೊಳ್ಳಿ ಫ್ರೆಶ್ ಆಗಿರೋದು ಹಾಕಿ ಆವಾಗ ರುಚಿ ಚೆನ್ನಾಗಿ ಬರುತ್ತೆ ಮತ್ತು ನೀರು ಎಷ್ಟು ಬೇಕೋ ಅಷ್ಟು ಹಾಕಿಬಿಟ್ಟು ಸೊ ಅದನ್ನು ಮೀಡಿಯಮ್ ಫೈನಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ತುಂಬ ಫೈನ್ ಆಗಬೇಕಂತಿಲ್ಲ ಚೆನ್ನಾಗಲ್ಲ ಫೈನ್ ಆಗಿಬಿಟ್ರೆ ಬೋಳ್ ಬೋಳ್ ಆಗಿಬಿಡುತ್ತೆ ಈಗ ನೋಡಿ ಏನಾಗಿದೆ ನೋಡೋಣ ಬೇಳೆ ಮತ್ತು ಕಡಲೆಕಾಯಿ ಬೀಜ ಎಲ್ಲ ಹಾಕಿದ್ವಲ್ಲ ನೋಡಿ ಎಷ್ಟು ಚೆನ್ನಾಗಿ ಹದವಾಗಿ ಬೆಂದು ಬಂದಿದೆ ಈಗ ನಾವು ಸೀಮೆ ಬದನೆಕಾಯಿ ಇಟ್ಟಿದ್ವಲ್ಲ ಏನಾಗಿದೆ ಬೆಂದಿದೆಯಾ ನೋಡುವ ಕರೆಕ್ಟಾಗಿ ಬೆಂದಿರತ್ತದು ಇಷ್ಟೊತ್ತಿಗೆ ಏನು ಒಂದು ಐದು ನಿಮಿಷದಲ್ಲಿ ಬೇಯುತ್ತೆ ನೋಡಿ ಬೆಂದಿದೆ ಇದು ಲೀವರ್ನ ಕೂಡ ಲೀವರ್ ಲಿವರ್ ಹೆಲ್ತಿ ಫ್ರೆಂಡ್ಸ್ ಇದು ಈ ವೆಜ್ ವೆಜಿಟೇಬಲ್ ಇದೆಯಲ್ಲ ಲಿವರ್ ಹೆಲ್ತ್ನ ಸಪೋರ್ಟ್ ಮಾಡುತ್ತೆ ಈಗ ರುಬ್ಬಿರುವಂಥ ಮಸಾಲೆನ ಪ್ಯಾನ್ಗೆ ಹಾಕ್ಕೊಳ್ಳಿ ಲೋ ಇಡಿ ನಾವು ಉದ್ದಿನಬೇಳೆ ಎಲ್ಲ ಹಾಕಿದ್ದೀವಲ್ಲ ಮಸಾಲೆಗೆ ಅದು ತಾಗಿ ಬರಬಾರ್ದು ಯಾವುದಕ್ಕೆ ಅಡಿಗೆ ತಾಗ್ಬಿಟ್ಟು ಡಿಶ್ ಹಾಳಾಗಬಾರ್ದು ಇವಾಗ ಒಂದು ಮಿಕ್ಸ್ ಕೊಡಿ ಲೋ ಫ್ಲೇಮಲ್ಲೇ ಮಾಡಿ ಇನ್ನು ಕಂಪ್ಲೀಟ್ ಆಗುವ ತನಕ ಈಗ ನೀರು ಹಾಕಿ ಮಿಕ್ಸಿ ಬೌಲ್ ತೊಳೆದಿದ್ದು ನೀರು ಹಾಕಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿಕೊಳ್ಳಿ ಒಂದು ಮಿಕ್ಸ್ ಕೊಡಿ ಈಗ ಚೆನ್ನಾಗಿ ಬಂದು ಕರಿ ಮತ್ತು ಪೂರಾ ಎತ್ತ ಚೆಕ್ ಮಾಡಿ ಕನ್ಸಿಸ್ಟೆನ್ಸಿ ಈಗ ಒಂದು ಸ್ವಲ್ಪ ಉಪ್ಪು ಹಾಕೋಬೇಕಾಗತ್ತೆ ಮಸಾಲೆ ಹಾಕಿದ್ದೀವಲ್ಲ ಮತ್ತೆ ನಾ ಮಾಡಿಟ್ಟಿದ್ದೆ ಅಲ್ವಾ ಇದ್ರದ್ದು ಹಣ್ಣಿನ ಜ್ಯೂಸು ಅದು ಹಾಕ್ಕೊಳ್ಳಿ ಎರಡು ಟೀ ಸ್ಪೂನು ಒಂದು ಮಿಕ್ಸ್ ಕೊಡಿ ಇನ್ನೊಂದು ಸ್ವಲ್ಪ ತೆಳು ಬೇಕು ಅಂತ ಅನ್ಸಿದ್ರೆ ನೀವು ನೀರು ಹಾಕ್ಕೊಳ್ಬೋದು ಈಗ ಡಿಶ್ ನೋಡಿ ಬಾಯ್ಲ್ ಇದೆ ಪರಿಮಳಯುಕ್ತ ಇಕ್ತಾಯಿತು ಮಸಾಲೆ ಎಲ್ಲ ಹಾಕಿದ ಮೇಲೆ ನೋಡಿ ಬಾಯ್ಲ್ ಇದೆ ಈಗ ನಾವು ಅದಕ್ಕೆ ಬೇಯಿಸಿದ ಬೇಳೆ ಹಾಕೋಣ ಬೇಳೆ ಮಿಕ್ಸ್ ಇದೆಯಲ್ಲ ಅದನ್ನು ಹಾಕೊಳ್ಳೋಣ ಸ್ವಲ್ಪ ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಬೋದು ಬೇಳೆ ಹಾಕಿದ್ಮೇಲೆ ಇನ್ನೂ ದಪ್ಪ ಆಗುತ್ತಲ್ವಾ ಸೊ ಇನ್ನೊಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ ಅದು ಹೆಸರುಬೇಳೆ ಬೇಗ ತಳ ಹಿಡಿಯುತ್ತೆ ಫ್ಲೇಮ್ ಹೈ ಮಾಡಬೇಡಿ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ನೀರು ಹಾಕ್ಕೋಬೋದು ಇನ್ನೊಂದು ಅರ್ಧ ಕಪ್ಪು ಈಗ ಕವರ್ ಆ್ಯಂಡ್ ಕುಕ್ ಮಾಡಿ ಎರಡು ನಿಮಿಷ ತನಕ ಚೆಕ್ ಮಾಡಿ ಈಗ ಡಿಶ್ ಬಾಯ್ಲ್ ಆಗ್ತಾ ಇದೆ ಫ್ಲೇವರ್ಸ್ ಎಲ್ಲ ಅಬ್ಸಾರ್ಬ್ ಆಯಿತು ಈಗ ಇನ್ನೇನು ರೆಡಿ ಆಯಿತು ಬ ಸೀಮೆ ಬದನೆಕಾಯಿ ಕೂಟು ಸರ್ವ್ ಮಾಡಲಿಕ್ಕೆ ಈಗ ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಈ ಡಿಶ್ನ ಫ್ರೆಂಡ್ಸ್ ನೋಡಿ ಬಾಯ್ಲ್ ಆಗ್ತಾ ಇದೆ ಬಂದು ಸ್ವಿಚ್ ಆಫ್ ಮಾಡಿಬಿಡಿ ಈಗ ಮತ್ತೆ ಇದನ್ನು ನೀವು ಸ ಇದನ್ನು ನಾನು ಸರ್ವಿಂಗ್ ಬೌಲಿಗೆ ಹಾಕಿ ಸರ್ವ್ ಮಾಡ್ತಾ ನೋಡಿ ಇದನ್ನು ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಪೂರಿ ಜೊತೆಗೆ ಅನ್ನ ಜೊತೆಗೆ ಸೈಡ್ ಡಿಶ್ ಆಗಿ ಕೂಡ ಎಂಜಾಯ್ ಮಾಡ್ಬೋದು ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ ನನ್ನ ಚಾನಲ್ ದಯಮಾಡಿ ಸಪ್ಲೈ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಮೊದಲಿಂದ ನೋಡಿ ಕೊನೆ ತನಕ ನೋಡೋದಕ್ಕೆ ಎಲ್ಲರಿಗೆ ನಮಸ್ಕಾರ